ಸ್ನೇಹಿತರೆ, ಎಂದಾದರೂ ನೀವು ಆಂಜನೇಯ ಸ್ವಾಮಿಯ ಪವಾಡಗಳ ಬಗ್ಗೆ ಅನುಭವ ಪಡೆದಿದ್ದೀರಾ? ನಿಮಗೆ ಹೇಳಬೇಕಂದ್ರೆ ಆಂಜನೇಯ ಸ್ವಾಮಿ ಇಂದಿಗೂ ಭೂಮಿಯ ಮೇಲಿದ್ದಾರೆ. ಇವರು ಹಲವಾರು ಬಾರಿ ತಮ್ಮ ಭಕ್ತರನ್ನು ರಕ್ಷಿಸಿದ್ದಾರೆ. ಆಂಜನೇಯ ಸ್ವಾಮಿ ಬಗ್ಗೆ ಇರುವಂಥ ಚಮತ್ಕಾರಗಳ ಬಗ್ಗೆ ನೀವು ಕೇಳಿರಬಹುದು. ಈ ರೀತಿಯೂ ಒಂದು ಮಾಹಿತಿ ಇದೆ, ಯಾವಾಗ ಮನುಷ್ಯನಿಗೆ ಭೂತ ಪ್ರೇತ ಆತ್ಮಗಳ ಭಯ ಹುಟ್ಟುತ್ತದೆಯೋ ಆಗ ಆಂಜನೇಯ ಸ್ವಾಮಿ ಹೆಸರನ್ನು ಜಪ ಮಾಡುತ್ತಿದ್ದಂತೆ ಅವರ ಎಲ್ಲ ರೀತಿಯ ಕಷ್ಟಗಳು ನಾಶಗೊಳ್ಳುತ್ತವೆ. ಪ್ರಾಚೀನ ಕಾಲದಿಂದ ಜನರು ಊರಿನ ಹೊರಗಡೆ ಆಂಜನೇಯ ಸ್ವಾಮಿಯ ಮಂದಿರವನ್ನು ಸ್ಥಾಪನೆ ಮಾಡುತ್ತಾ ಬಂದಿದ್ದಾರೆ. ಯಾಕಂದರೆ ಕೆಟ್ಟ ಶಕ್ತಿಗಳು ಊರಿನ ಒಳಗಡೆ ಪ್ರವೇಶ ಮಾಡದಿರಲಿ ಅಂತ. ಆದರೆ ಹಲವಾರು ಬಾರಿ ಜನರು ಯಾವಾಗ ಕಾಡಿನಲ್ಲಿರುವಂಥ ದಾರಿಯಿಂದ ಹಾದು ಹೋಗ್ತಾರೋ ಆಗ ಅವರು ಕೆಟ್ಟ ಶಕ್ತಿಗಳನ್ನು ಎದುರಿಸುವ ಸ್ಥಿತಿ ಬಂದಿರುತ್ತೆ. ಇಂದು ನಾವು ನಿಮಗೆ ಆಂಜನೇಯ ಸ್ವಾಮಿಯ ಒಂದು ಇಂಥ ಪವಾಡದ ಬಗ್ಗೆ ತಿಳಿಸಲಿದ್ದೇವೆ. ಇಲ್ಲಿ ಆಂಜನೇಯ ಸ್ವಾಮಿ ತನ್ನ ಭಕ್ತರನ್ನು ರಕ್ಷಣೆ ಮಾಡಿದ್ದರು. ಒಂದು ವೇಳೆ ಇಲ್ಲಿಯ ತನಕ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿರುವ ಬೆಲ್ ಕಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಹಾಗೆ ಒಂದು ವೇಳೆ ನೀವು ಆಂಜನೇಯ ಸ್ವಾಮಿ ಭಕ್ತರಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ್ ಬಲಿ ಅಂತ ಕಾಮೆಂಟ್ ಹಾಕೋದನ್ನು ಮರೆಯಿದಿರಿ. ಹಾಗೆ ಒಂದು ಲೈಕನ್ನು ನೀಡಿರಿ. ಸ್ನೇಹಿತರೆ, ಈ ಘಟನೆ ಯವತ್ಮಾಲದ್ದಾಗಿದೆ. ಇಲ್ಲಿ ಹಲವಾರು ಚಿಕ್ಕ ಚಿಕ್ಕ ಊರುಗಳು ಮತ್ತು ಪಟ್ಟಣಗಳು ಸಹ ಇವೆ. ಇಲ್ಲಿರುವ ಕಾಡು ತುಂಬಾ ದಟ್ಟವಾಗಿ ಮತ್ತು ಭಯಾನಕವಾಗಿದೆ. ಹಲವಾರು ಬಾರಿ ಜನರು ಊರಿಗೆ ಹೋಗಲು ಕಾಡಿನ ದಾರಿಯಿಂದ ಹಾದು ಹೋಗ್ತಾರೆ. ರಸ್ತೆ ಖರಾಬಾಗಿರುವ ಕಾರಣ ಇಲ್ಲಿ ಯಾವ ಗಾಡಿಗಳು ಸಹ ಹಾದು ಹೋಗೋದಿಲ್ಲ. ಹೇಳಲಾಗುತ್ತೆ ಈ ಕಾಡುಗಳಲ್ಲಿ ಹಲವಾರು ರೀತಿಯ ಕೆಟ್ಟ ಶಕ್ತಿಗಳ ವಾಸವಿದೆ ಅಂತಾರೆ. ಹಾಗೆ ಹಲವಾರು ಬಾರಿ ಜನರು ಈ ಕಾಡುಗಳಲ್ಲಿ ಕಳೆದುಕೊಳ್ಳುತ್ತಾರೆ. ಇದೇ ರೀತಿಯ ಒಂದು ಘಟನೆ ಪ್ರಮೋದ್ ಅನ್ನುವ ಹೆಸರಿನ ವ್ಯಕ್ತಿಯೊಂದಿಗೆ ನಡೆದಿತ್ತು. ಇವರು ಆಂಜನೇಯ ಸ್ವಾಮಿಯ ಒಬ್ಬ ಭಕ್ತರು ಕೂಡ ಆಗಿದ್ದರು. ದಿನವೂ ಇವರು ಆಂಜನೇಯ ಸ್ವಾಮಿಯ ಮಂದಿರಕ್ಕೆ ಹೋಗಿ ಪೂಜಾ ಅರ್ಚನೆಗಳನ್ನು ಸಹ ಮಾಡ್ತಾ ಇದ್ರು. ಆದರೆ ಒಂದು ಬಾರಿ ಪ್ರಮೋದ್ ಅವರ ಜೊತೆ ಏನಾಯ್ತಂದ್ರೆ, ಈ ವಿಷಯ ಕೇಳಿದ್ರೆ ಖಂಡಿತ ನಿಮ್ಮ ರೋಮಗಳೆಲ್ಲ ಎದ್ದೇಳುತ್ತವೆ. ಪ್ರಮೋದ್ ಅವರ ಊರಿನ ಹತ್ತಿರದಲ್ಲಿರುವಂಥ ಕಾಡಿನಲ್ಲಿ ಒಂದು ಯಾವ ರೀತಿ ಸ್ಥಳವಿದೆ ಅಂದರೆ ಅದನ್ನು ಚಕ್ವಾ ಅಂತ ಹೆಸರಿನಿಂದ ಕರೆಯುತ್ತಾರೆ. ಹಿರಿಯರು ಎಲ್ಲರಿಗೂ ಆ ದಾರಿಯಿಂದ ಹಾದು ಹೋಗಬೇಡಿ ಅಂತ ಹೇಳ್ತಾನೆ ಬಂದಿದ್ದಾರೆ. ಯಾಕಂದರೆ ಅವರು ಆ ಸ್ಥಳದಲ್ಲಿ ಹಲವಾರು ಬಾರಿ ಕೆಟ್ಟ ಶಕ್ತಿಗಳ ಅನುಭವ ಪಡೆದಿದ್ದರು. ಇದರನುಸಾರವಾಗಿ ಈ ಸ್ಥಳದಲ್ಲಿ ಹಲವಾರು ರೀತಿಯ ಕೆಟ್ಟ ಶಕ್ತಿಗಳ ವಾಸವಿದೆ. ಯಾರು ಈ ದಾರಿಯಿಂದ ಹಾದು ಹೋಗ್ತಾರೋ ಅವರು ಅಲ್ಲಿಯೇ ಸಿಲುಕಿಕೊಳ್ತಾರೆ. ಎಂದಿಗೂ ಅದರಿಂದ ಆಚೆ ಬರಲು ಅವರಿಂದ ಸಾಧ್ಯವಾಗೋದಿಲ್ಲ. ಒಂದು ಬಾರಿ ಪ್ರಮೋದ್ ಅವರು ತನ್ನ ಸ್ನೇಹಿತನನ್ನು ಕರೆದುಕೊಂಡು ತಮ್ಮ ಹೊಲಕ್ಕೆ ಅಂತ ಹೋಗ್ತಾ ಇದ್ರು. ಆ ದಿನ ಅವರು ಈ ದಾರಿಯಿಂದ ಹಾದು ಹೋಗಲು ಯೋಚನೆ ಮಾಡ್ತಾರೆ. ಅಲ್ಲಿ ಏನಾದರೂ ನಿಜವಾಗಿ ದೇವಭೂತಗಳ ಶಕ್ತಿ ಇದೆಯಾ ಇಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ತಿಳಿಯೋಕೆ ಅವರು ಟ್ರೈ ಮಾಡ್ತಾರೆ. ಪ್ರಮೋದ್ ಅವರು ತನ್ನ ಸ್ನೇಹಿತನೊಂದಿಗೆ ಆ ರಾತ್ರಿ ವೇಳೆ ಆ ದಾರಿಯಿಂದ ಹೋಗಲು ಶುರು ಮಾಡಿದ್ರು. ಅಲ್ಲಿಗೆ ಹೋದಾಗ ಅವರಿಗೆ ಈ ರೀತಿ ಏನು ಕಾಣಲಿಲ್ಲ. ನಂತರ ಸುಮ್ಮನೆ ಅವರು ಆ ದಾರಿಯಿಂದ ಹೋಗ್ತಾನೆ ಇದ್ರು. ಆದರೆ ತುಂಬ ಹೊತ್ತಿನ ನಂತರ ಪ್ರಮೋದ್ ಅವರಿಗೆ ತುಂಬಾ ವಿಚಿತ್ರವಾಗಿ ಅನುಭವ ಆಯಿತು. ಅವರು ತಮ್ಮ ಸ್ನೇಹಿತನಿಗೆ ಈ ರೀತಿ ಪ್ರಶ್ನೆ ಮಾಡಿದ್ರು, ನಾವು ಎಷ್ಟೊಂದು ಸಮಯದಿಂದ ಹಾಗೆ ನಡೆದುಕೊಂಡು ಹೋಗ್ತಾನೆ ಇದ್ದೀವಿ, ನಾವು ಇಲ್ಲಿಯ ತನಕ ನಾವು ಹೊಲಕ್ಕೆ ಹೋಗಿ ತಲುಪಿರಬೇಕು. ಯಾಕಂದರೆ ಅವರ ಹೊಲ ಅಷ್ಟೊಂದು ದೂರ ಇರಲಿಲ್ಲ. ಆದರೆ ಯಾವಾಗ ಪ್ರಮೋದ್ ಅವರು ತಮ್ಮ ಗಡಿಯಾರದಲ್ಲಿರುವ ಸಮಯ ನೋಡಿದ್ರು ಅವರು ಬೆಚ್ಚಿಬಿದ್ರು. ಯಾಕಂದರೆ ಇವರು ಹೊಲಕ್ಕೆ ಹೋಗಲಂತ ಸಾಯಂಕಾಲ 6 ಗಂಟೆಗೆ ಮನೆಯನ್ನು ಬಿಟ್ಟಿದ್ರು. ಗಡಿಯಾರದಲ್ಲಿ ಈಗ ರಾತ್ರಿಯ 12 ಗಂಟೆಯ ಸಮಯ ಆಗಿತ್ತು. ಇಲ್ಲಿ ಪ್ರಮೋದ್ ಅವರಿಗೆ ನಂಬಿಕೆ ಬರಲಿಲ್ಲ. ಯಾಕಂದರೆ ಇವರು ಕಳೆದ 5 ಗಂಟೆಯಿಂದ ಪ್ರಯಾಣ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಹೊಲಕ್ಕೆ ಹೋಗಲು 1/2 ಗಂಟೆಯ ಸಮಯ ಬೇಕಾಗುತ್ತಿತ್ತು. ಆದರೆ ಇಲ್ಲಿ 5 ಗಂಟೆಗಿಂತ ಹೆಚ್ಚಿನ ಸಮಯ ಹಿಡಿದಿತ್ತು. ಅವರು ಇಲ್ಲಿ ಕೇವಲ ನಡೆದುಕೊಂಡು ಹೋಗ್ತಾನೇ ಇದ್ರು. ಪ್ರಮೋದ್ ಅವರು ತಾವು ನಡೆದುಕೊಂಡು ಹೋಗುವಾಗ ತಮ್ಮ ಕಾಲುಗಳ ಮೇಲೆ ನೋಡ್ತಾರೆ, ಆ ಕಾಲುಗಳು ಉಲ್ಟಾನೇ ನಡೀತಾ ಇದ್ವು. ಆದರೆ ಇವರಿಗೆ ತಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಆದರೆ ಇಲ್ಲಿ ಅವರು ಪದೇ ಪದೇ ತಿರುಗಿ ಅದೇ ಸ್ಥಳಕ್ಕೆ ಬರ್ತಾ ಇದ್ರು. ಪ್ರಮೋದ್ ಅವರು ಎಲ್ಲ ತಮ್ಮ ಸ್ನೇಹಿತರನ್ನು ನಿಲ್ಲಿಸಿದ್ರು, ನಾವಂತೂ ಪದೇ ಪದೇ ಇದೇ ಸ್ಥಳಕ್ಕೆ ಬರ್ತಾ ಇದ್ದೀವಿ, ಇಲ್ಲಿ ಏನೋ ಗಡಿಬಿಡಿ ಆಗಿದೆ. ಪ್ರಮೋದ್ ಅವರ ಸ್ನೇಹಿತರೆಲ್ಲ ಅಚ್ಚರಿಗೊಂಡ್ರು. ಎಲ್ಲರಿಗೂ ಭಯ ಹುಟ್ಟಲು ಶುರುವಾಯಿತು. ಯಾಕಂದರೆ ಅವರು ಹಿರಿಯರ ಮಾತನ್ನು ಕೇಳಬೇಕಾಗಿತ್ತು. ಅವರನ್ನ ಮಾತನ್ನು ಕೇಳದೆ ಇವರು ಇಲ್ಲಿಗೆ ಬಂದಿದ್ರು. ಈಗ ಈ ವಿಚಿತ್ರವಾದ ಹಾದಿಯಿಂದ ಆಚೆ ಬರುವುದು ಹೇಗೆ ಅನ್ನೋ ಪ್ರಶ್ನೆಯಲ್ಲಿ ಇತ್ತು. ಪ್ರಮೋದ್ ಅವರ ಸ್ನೇಹಿತನಾದ ಸಂದೀಪ್ ಅವರಿಗೆ ಈ ಒಂದು ವಿಷಯ ತಿಳಿದಿತ್ತು. ಅದು ಒಂದು ಬಾರಿ ಈ ದಾರಿಯಲ್ಲಿ ಬಂದರೆ ಮರಳಿ ಹೋಗಲು ಸಾಧ್ಯವಾಗುವುದಿಲ್ಲ ಅಂತ. ಆದರೆ ಪ್ರಮೋದ್ ಅವರಿಗೆ ಆಂಜನೇಯ ಸ್ವಾಮಿ ಮೇಲೆ ನಂಬಿಕೆ ಇತ್ತು.
ಅವರು ಈ ರೀತಿ ಹೇಳಿದ್ರು, ಖಂಡಿತ ಆಂಜನೇಯ ಸ್ವಾಮಿ ನಮ್ಮ ರಕ್ಷಣೆ ಮಾಡ್ತಾರಂತ. ಈ ಒಂದು ಕಷ್ಟದಿಂದ ಆಂಜನೇಯ ಸ್ವಾಮಿ ನಮ್ಮನ್ನು ಕಾಪಾಡ್ತಾರನ್ನೋ ನಂಬಿಕೆ ಅವರಲ್ಲಿತ್ತು. ಆಗ ಅವರು ತಡ ಮಾಡದೆ ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲೀಸಾವನ್ನು ಜಪಿಸಲು ಶುರು ಮಾಡಿದ್ರು. ನಂತರ ಅವರು ಕಣ್ಣು ಮುಚ್ಚಿಕೊಂಡು ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲೀಸಾವನ್ನು ಜಪಿಸುತ್ತಾ ಮುಂದೆ ಸಾಗಲು ಸ್ಟಾರ್ಟ್ ಮಾಡಿದ್ರು. ಕೆಲವು ಸಮಯದ ನಂತರ ಅವರು ಆ ಕಷ್ಟದಿಂದ ಆಚೆ ಬಂದರು. ನಂತರ ಅವರು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಧೂಳು ಕೂಡಿಕೊಂಡಿತ್ತು. ಅಲ್ಲಿ ಯಾವ ದಾರಿಯೂ ಸಹ ಅವರಿಗೆ ಕಾಣ್ತಾ ಇರಲಿಲ್ಲ. ನಂತರ ಅವರು ಮುಂದೆ ಸಾಗುತ್ತಾ ಹೋದರು. ನಂತರ ಅವರು ತಮ್ಮ ಹೊಲಕ್ಕೆ ಹೋಗಿ ತಲುಪಿದರು. ಇದರ ನಂತರ ಪ್ರಮೋದ್ ಅವರು ಆ ದಾರಿಯಲ್ಲಿ ಹೋಗುವ ಪ್ರಯತ್ನ ಮಾಡಲೇ ಇಲ್ಲ. ಸ್ನೇಹಿತರೆ, ಇಂಥ ಘಟನೆಗಳೇನಾದರೂ ನಿಮ್ಮ ಜೊತೆ ನಡೆದಿದ್ದರೆ ನಮಗೆ ಖಂಡಿತ ಕಾಮೆಂಟ್ ಹಾಕಿ ತಿಳಿಸಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಕಂಡ ರೀತಿಯಲ್ಲಿ ನಿಮ್ಮಲ್ಲೇನಾದರೂ ಸಮಸ್ಯೆಗಳಿದ್ದರೆ ಗುರುಗಳಿಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.